ಇವತ್ತು ಹೆಲಿಕಾಪ್ಟರ್ ಏನೋ ಒಂದು ರೈಡ್ ಅಂತ ಮಾಡಿದ್ರು, ಅದಕ್ಕೂ ಕೂಡ ನನ್ನ ಶಾಸನ ಕರೆದಿಲ್ಲ. ಪ್ಯಾರಾಗ್ಲೈಡಿಂಗ್ ಕೂಡ ಮಾಡಿದ್ರು, ಅದಕ್ಕೂ ಕೂಡ ಕರೆದಿಲ್ಲ. ನಿನ್ನೆ ನಮ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ಕೇವಲ 2-3 ನಿಮಿಷ ಸಂದರ್ಭದಲ್ಲಿ ಸಮಯದಲ್ಲಿ ತಾವೇ ಇದ್ರಿ, ಸನ್ಮಾನ ಮುಗಿದೋಗ್ತಿತ್ತು ಅಂತ ಒಂದು ಇದರಲ್ಲೂ ಕೂಡ ನನಗೆ ಬ್ಯುಸಿ ಇದೆ, ನಾನು ಹೆಲಿಕಾಪ್ಟರ್ನ ನಾನು ಉದ್ಘಾಟನೆ ಮಾಡಬೇಕು ಅಂತ ಏಕಾಕಿ ಹೋದ್ರು, ಅದಕ್ಕೂ ಕೂಡ ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ. ಇವತ್ತು ಬರಗಾಲ ಇದೆ, 4,300, ನಿನ್ನೆ ನಮ್ಮ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೆ, 4,300 ದೊಡ್ಡ ದುಡ್ಡೇನಲ್ಲ ಅದು, ಡೀಸೆಲ್ಗೆ ಇದಕ್ಕೆ ಅದಕ್ಕೆ ಖರ್ಚಾಗ್ಬಿಡುತ್ತೆ ಅಂತ ಕೊಡಲಿ. ಇವ್ರು ಜಿಲ್ಲಾಧಿಕ ಅಧಿಕಾರಿಗಳಿದಾರಲ್ಲ, ಅವರೇ ಕೊಡಲಿ 4,300. ಬರಗಾಲ ಇದೆ, ಇವತ್ತು ಜನ ಯಾವ ಥರ ತತ್ತರಿಸ್ತಾರೆ ತಾವೇ ನೋಡಿದರೆ, ನೀರಿಲ್ಲ, ಕರೆಂಟ್ ಇಲ್ಲ ರೈತರಿಗೆ, 4,300 ದೊಡ್ಡ ಅಮೌಂಟ್ ಅಲ್ಲ ಅಂತ ಹೇಳ್ತಾರೆ ಇವರು. ಇಂಥ ಜಿಲ್ಲಾಧಿಕಾರಿಗಳನ್ನ ಇತಿಹಾಸದಲ್ಲಿ ನೋಡಿಲ್ಲ. ಇಂಥ ಇತಿಹಾಸದಲ್ಲಿ ಇಂಥ ಹಿರಿಯರು, ನಮ್ಮ ಹಿರಿಯರೆಲ್ಲ ದೇವಸ್ಥಾನ ಕಟ್ಟಿ ಗೋಪುರನ ಕಟ್ಟಿ ಎಂತೆಂಥ ನಾವು ಡಿ ಸಿಗಳನ್ನು ಕೂಡ ಹಿರಿಯರನ್ನೆಲ್ಲ ನೋಡಿದ್ದೀವಿ. ಇತಿಹಾಸದಲ್ಲಿ ಯಾವ ಡಿ ಸಿಯವರು ಕೂಡ ಅವ್ರ ಕುಟುಂಬಸ್ಥರಾಗಲಿ ಅವರಾಗಲಿ ಹೋಮ ಇದಕ್ಕೆಲ್ಲ ಕೂತಿರಂತ ಇದನ್ನೇ ನೋಡಿಲ್ಲ ನಾವು, ಅಂತ ನಿದರ್ಶನ ನೋಡಿಲ್ಲ. ನಗರಸಭೆ ಸದಸ್ಯರು ಪರಿಗಣನೆ ತಾಂಡಿಲ್ಲ, ಸ್ಥಳೀಯ ನಗರಸಭೆ ಸದಸ್ಯರು ತಾಂಡಿಲ್ಲ, ಪೊಲೀಸರೆಲ್ಲ ಹೋರಾಟಲಿ ಅಂತ ಅವರು ಆಕ್ರೋಶ ಪಡ್ತಾರೆ. ಯಾವ ಮೀಟಿಂಗನ್ನು ನಗರಸಭೆ ಸದಸ್ಯರನ್ನ ಕರೆದಿಲ್ಲ. ನಾನು ಹಿಂದೆ 2-3 ವಾರದಿಂದ ಕೂಡ ನಾನು ವೈಯಕ್ತಿಕವಾಗಿ ಡಿ ಸಿ ಅವ್ರಿಗೆ ಹೇಳಿದೆ, ನೀವು ದಯಮಾಡಿ ನೀವು ಮಾಡ್ತಾ ಇರೋದು ನಡೆ ಸರಿ ಇಲ್ಲ, ಎಲ್ಲರೂ ಗಣನೆಗೆ ತಗೋಬೇಕು, ನಗರಸಭೆ ಸದಸ್ಯನೂ ಕರೀರಿ, ನನ್ನ ವೈಯಕ್ತಿಕವಾಗಿ ನನ್ನನ್ನು ಕೂಡ ನೀವು ಮೀಟಿಂಗ್ ಕರೆದು ನೀವೆಲ್ಲ ಮಾಡಬೇಕು ಅಂತ ಹೇಳಿದೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ, ಆಸ್ತಮ್ಮ ದೇವಸ್ಥಾನ ಇದು ಇದನ್ನು ಜಾತ್ರಾ ಮಹೋತ್ಸವ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ನಾನು ಕೂಡ ಹೇಳಿಕೊಂಡೆ. ಆದರೆ ಅವರು ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿಲ್ಲ, ಅವರ ಕುಟುಂಬದ ಒಂದು ಜಾತ್ರೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾನು ಕೂಡ ಮುಂದಿನ ಒಂದು ಏನು ನಮ್ಮ ಸೆಷನ್ ನಮ್ಮ ಇದರ ಟೈಮಲ್ಲಿ ನಾನು ಅಕ್ಕುಚತಿ ಮೊನ್ನೆ ಮಾಡ್ತಾ ಇದ್ದೀನಿ ಡಿ ಸಿ ಮತ್ತು ಯಾವ ಮೀಟಿಂಗ್ಗೂ ನನ್ನ ಅಧಿಕಾರಿಗಳನ್ನ ಮೀಟಿಂಗನ್ನ ಅವ್ರು ಮಾಡ್ತಾ ಇದ್ರು ಬಿಟ್ಟರೆ, ನನ್ನ ಒಂದು ವೈಯಕ್ತಿಕವಾಗಿ ನನ್ನ ಮೀಟಿಂಗ್ ಯಾವತ್ತೋ ಒಂದಿನ ಕರೆದಿದ್ದು ಬಿಟ್ಟರೆ ಕರೆದಿರಲಿಲ್ಲ. ನಾನೇ ನನ್ನ ಅಧ್ಯಕ್ಷತೆಯಲ್ಲಿ ನಾನೇ ಒಂದು ಮೀಟಿಂಗ್ ಕರೆದಂಥದ್ದು ಒಂದು ಮೀಟಿಂಗು. ಅವತ್ತು ಹೇಳಿದ್ರು ಕಳಸ ಪ್ರತಿಷ್ಠಾಪನೆ ಮಾಡ್ತಾ ಇದ್ದು ಶಾಸ್ತ್ರೋತ್ರವಾಗಿ ಮಾಡಿ ಅಂತ ನಾನು ಹೇಳಿದೆ. ಆದರೆ ಇವತ್ತು ನೋಡಿದ್ರೆ ಎಲ್ಲ ಒಂದು ಕಡೆ ಅವರವರೇ ಅವರು ಗಂಡ ಹೆಂಡತಿ ಕೂತ್ಕೊಂಡು ಮಾಡ್ತಾರೆ ನೋಡಿದ್ರೆ, ತಮಗೂ ಎಲ್ಲ ಚಿತ್ರನ ಕಳಿಸ್ತೀನಿ ವೀಡಿಯೋಗಳನ್ನೆಲ್ಲ, ಇದೆಲ್ಲ ಒಂದು ಕಡೆ ನೋಡಿದ್ರೆ ನಮಗೂ ಒಂಥರ ಅಸಹ್ಯ ಆಗುತ್ತೆ. ಯಾವತ್ತು ಕೂಡ ಯಾವ ಜಿಲ್ಲಾಧಿಕಾರಿಗಳು ಕೂಡ ಈ ಥರ ಒಂದು ಮಟ್ಟದಲ್ಲಿ ನಡ್ಕೊಂಡಿರಲಿಲ್ಲ. ಅದನ್ನೇ ನಮ್ಮ ಮೃದು ಧೋರಣೆ, ನಾವು ನಮ್ಮ ಒಳ್ಳೆತನನ ಅವರು ಮಿಸ್ಯೂಸ್ ಮಾಡ್ಕೊತಾರೆ. ಅದಕ್ಕೆ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದೀವಿ, ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲ ನಡೆಯಲ್ಲ. ನಮ್ಮ ಸ್ಥಳೀಯರು ನಾವೆಲ್ಲ, ನಮ್ಮ ಕೌನ್ಸಿಲರ್ ಬಾಬಣ್ಣವರು ಕೂಡ ಮಾತಾಡ್ತಾರೆ ನಿಮ್ಮ ಹತ್ರ, ನಮ್ಮ ಸ್ಥಳೀಯದ ನಮಗೆ ಭಾಳ ಒಂದು ಅಗೌರವನ ತಂದಿದ್ದಾರೆ ನಮ್ಮ ಹಾಸನಿಗೆ ಮತ್ತು ನಮ್ಮ ಹಾಸನ ಮೇಲೆ.